ಇನ್ನು ಕಂದಾಯ ಇಲಾಖೆಗೆ ದಿಢೀರ್ ಮುತ್ತಿಗೆ ಹಾಕಿದ ರೈತಾಪಿ ವರ್ಗ ಗೋಮಾಳ ಜಮೀನನ್ನು ಉಳಿಸಿಕೊಡುವಂತೆ ಕೊರಟಗೆರೆಯ ತಾಲೂಕಿನ ತೊಗರಿಘಟ್ಟ ಮತ್ತು ಪಣ್ಣೇನಹಳ್ಳಿ ರೈತರು ಆಗ್ರಹಿಸಿದರು. ಇನ್ನು ಕಂದಾಯ ಕಚೇರಿ ಒಳಗಡೆ ಶಾಸಕರ ಸಭೆ ನಡೆಯುತ್ತಿದ್ದರೆ ಹೊರಗಡೆ ರೈತರ ಪ್ರತಿಭಟನೆ ನಡೆಸಿದರು. ಗೋಮಾಳ ಜಮೀನನ್ನು ಉಳ್ಳುವರಿಗೆ ಬಗರ್ ಹುಕುಂ ಸಾಗುವಳಿ ಚೀಟಿ ಮಾಡಿ ವಿತರಣೆ ಮಾಡುತ್ತಿದ್ದಾರೆ, ಅದನ್ನು ತಡೆಯಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ನಂತರ ಶಾಸಕ ಪರಮೇಶ್ವರ್ ಅವರೊಂದಿಗೂ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಎಷ್ಟು ಬಾರಿ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾಮಾನ್ಯ ಒಂದು ಮಹಿಳೆ ಮೇಲೆ ಎಮ್ ಎಲ್ ಎ ಇದ್ದಾಗೇನೆ ಹೊಡೆದಿರ್ಬೇಕಾದ್ರೆ ನಮ್ಮ ಬೇರೆ ಜನ ಹೊಡೆದಿನಿ ಯಾಸ ಅವ್ರಿಗೆ ಇಷ್ಟು ಈಸಿ ಹೇಳ್ರಿ ನೀವೇ. ಅದಕ್ಕೆ ದಯವಿಟ್ಟು ಅವ್ರನ್ನ ಇದು ಮಾಡಿ ಯಾವುದೇ ಕಾರಣಕ್ಕೂ ನಮ್ಮೂರು ಗೋಮಾಳಕ್ಕೆ ಬರ್ಕೂಡ್ದು ಅವರು. ಆ ರೀತಿ ಮಾಡಿ ಮಹಿಳೆ ಇದು ಮಾಡಿದ್ರೆ ಹಿಂದೆ ನೀವೇ ಯತ್ನೆ ಮಾಡ್ರಿ. ಮಹಿಳೆ ಎಷ್ಟು ಇವರ ಬಟ್ಟೆ ಹರ್ಕೊಳೋದು ಇವರೇ ಹೋಗೋದು ಕಡಿಮೆ ಕೊಡೋದು. ಅವ್ರು ಏನ್ ಹೇಳ್ತಾರೆ ಎಮ್ ಎಲ್ ಎ ಪರಮೇಶ್ವರ ಪಾಟಿಗೆ ಅವರೇ ಅಂತೆ ಅಂದ್ರೆ ಬೇರೆ ಅಲ್ಲಿ ಅವಂತೆ ಅಲ್ಲಿದ್ದು ಇವ್ರು ಇಲ್ಲೇ ಎಮ್ ಎಲ್ ಎ ಅಂತ ಇವ್ರು ಹೇಳ್ತಾರೆ ಸ್ಟೇಟ್ಮೆಂಟ್. ಈ ತರ ಎಲ್ಲ ಇನ್ನೇನು ನಮ್ಗೆ ಯಾವ ರೀತಿ ನಮ್ಗೆ ಇದಾಗುತ್ತೆ ಹೇಳಿ. ಯಾರು ನಂಬ್ಕೊಂಡು ನಾವು ಕೇಳ್ಬೇಕು. ನಾವು ನೀವೇ ಹೇಳಿ ಯಾರು ನರಸಿಂಹಮೂರ್ತಿ ಎಮ್ ಎಲ್ ಎ ಅಂತ ಇಲ್ಲಿ ಅವ್ರು ಹೇಳೋ ಸ್ಟೇಟ್ಮೆಂಟ್ ಇದೆ. ಯಾರು ಹೇಳಿದಂಗ ಅಂತ ಡಿ ಎಚ್ ಕುಸುಮಯ್ಯ ಅನ್ನೋರು ಮುಖ್ಯಮಂತ್ರಿ ಪರಮೇಶ್ವರ ಅವರು ಅಲ್ಲಿ ಅಂದ್ರೆ ಎಮ್ ಎಲ್ ಎ ಅವರು ಅಲ್ಲಿ ಬೆಂಗಳೂರಲ್ಲಿ ಇಲ್ಲಿ ನಾನೇ ಮುಖ್ಯಮಂತ್ರಿ ನಾನೇ ಎಮ್ ಎಲ್ ಎ ಇಲ್ಲಿ ಅವ್ರು ಹೇಳ್ತಾರೆ ಇಷ್ಟು ಜನರ ಮುಂದೆ ಒಬ್ಬ ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಮುಂದಿನ ಒಬ್ಬ ಲೇಡೀಸ್ ಬರ್ತಾರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ಕೂಡ್ದು ತಿರುಗಿನ ಮೇಲೆ ಕೇಳಕ್ ಹೋದ್ರ ಮೇಲೆ ಯೋಜನೆ ಬರ್ತೈತೆ. ನಾಳೆ ಅಂದ್ರೆ ಕೇಳಕ್ ಹೋದ್ರೆ ಇದು ಮಾಡೋದು ನಮ್ಮೂರು ಪ್ರತಿ ಒಬ್ಬರ ಮೇಲೆ ಗಾಳಿ ಬಂತು ಅಂದ್ರೆ ಇಲ್ಲಿ ಬಂದಿರೋ ಮೇಲೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಇದು ಸತ್ಯ ಅಷ್ಟೇ. ಈ ಶಾಸಕರಲ್ಲಿ ನಾವು ಒಂದು ಮನವಿ ಮಾಡ್ಕೊಂತೀನಿ, ಯಾಕಂದ್ರೆ ಎಲ್ಲರೂ ಎಸ್ ಸಿ ಆಗಿರೋದ್ರಿಂದ ಹಿಂದುಳಿದ ವರ್ಗದವರಾಗಿರೋದ್ರಿಂದ ಅವ್ರು ಸತ್ರ ಮಣ್ಣು ಮಾಡೋಕ್ಕೂ ಕೂಡ ಅರ್ಧ ಎಕರೆ ಜಮೀನಿಲ್ಲ. ಮಣ್ಣು ಮಾಡೋಕ್ಕೂ ಅವ್ರನ್ನ ಹೆಣ ಉಡೋದಕ್ಕೂ ಸಹ ಒಂದು ಅಂಗ ಎಗಲ ಜಾಗ ಇಲ್ಲ. ಅಂಥವ್ರಿಗೆ ಜಮೀನ್ನ ಕೊಡಿ ಅಂತ ಹೇಳಿ ಶಾಸಕರಲ್ಲಿ ಎಲ್ಲರೂ ವಿನಂತಿಸ್ಕೊಂಡು ಅವ್ರನ್ನ ಕೇಳ್ಕೊತ ಇದ್ದೀವಿ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇರೋ ಅಂಥವ್ರಿಗೇನೆ ಜಾಗಗಳು ಜಮೀನುಗಳು ಲಭ್ಯ ಆಗಿ ಸಿಗ್ತಾ ಇದೆ. ಇಂಥ ಹಿಂದುಳಿದ ವರ್ಗದವ್ರು ಎಲ್ಲೋಗ್ಬೇಕು, ರೈತರ ಜೀವನ ಏನಾಗಬೇಕು? ಇದು ದಯವಿಟ್ಟು ಶಾಸಕರು ಇದನ್ನ ಒಂದು ಸ್ವಲ್ಪ ಮನೆಗೆ ಮನ್ಸ್ಗೆ ಹಾಕ್ಕೊಂಡು ಇದನ್ನ ಸೀರಿಯಸ್ ಆಗಿ ಅಂತ ಹಿಂದುಳಿದ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಇದನ್ನ ಬೇಡಿಕೆನ ಈಡೇರಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ತಾಲೂಕಿನಲ್ಲಿ ಸುಮಾರು 71 ಅರ್ಜಿಗಳನ್ನು ಇವತ್ತು ನಾವು ವಿಲೇವಾರಿ ಮಾಡಿದ್ದೇವೆ. ಈ 71 ಅರ್ಜಿಯಲ್ಲಿ ಕೆಲವರಿಗೆ ಮಂಜೂರಾತಿ ಮಾಡೋದಕ್ಕೆ ಮುಂದಿನ ಕ್ರಮಕ್ಕಾಗಿ ತಹಸೀಲ್ದಾರ್ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ. ಎರಡನೇ ಕಮಿಟಿ ಬರಬೇಕು ಸ್ಥಿರೀಕರಣ ಮಾಡೋದು ಅಂತಾರೆ, ಅದಕ್ಕೆ ಎರಡನೇ ಸಮಿತಿಗೆ ಮತ್ತೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳು ಕಾನೂನಾತ್ಮಕವಾಗಿ ಏನು ಮಾಡಬೇಕು, ನಿಯಮಾತ್ಮಕವಾಗಿ ಏನು ಮಾಡಬೇಕು ಅದನ್ನೆಲ್ಲ ತಹಸೀಲ್ದಾರ್ ಅವರು ವೆರಿಫೈ ಮಾಡಿಸಿ ಮುಂದಿನ ಸಭೆಗೆ ಇಡ್ತಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಅರ್ಜಿಗಳು ಯಾರು ಅನುಭವದಲ್ಲಿಲ್ಲ ಅಂಥದ್ದು ಕೂಡ ಕೆಲವು ಅರ್ಜಿಗಳನ್ನು ಪರಿಗಣಿಸಿ ತಿರಸ್ಕಾರ ಮಾಡಿದ್ದೇವೆ. ಅನುಭವದಲ್ಲಿಲ್ಲ, ಆ ಊರಿನವರೇ ಅಲ್ಲ, ಆದರೂ ಕೂಡ ಅರ್ಜಿ ಹಾಕ್ಕೊಂಡಿದ್ದಾರೆ. ಅಂಥ ಅರ್ಜಿಗಳನ್ನು ಅದು ಕಾನೂನಿನ ಚೌಕಟ್ಟಿನಲ್ಲಿ ಬರೋದಿಲ್ಲ. ಅನುಭವದಲ್ಲಿ ಇರಬೇಕು, ಆ ಊರಿನವ್ರು ಇರಬೇಕು, ಆ ತಾಲೂಕಿನವ್ರು ಇರಬೇಕು. ಅಂಥೇನು ನಿಯಮ ಇದೆ ಆ ನಿಯಮದ ಚೌಕಟ್ಟಿನಲ್ಲಿ ಅವರು ಬರೋದಿಲ್ಲ. ಹಾಗಾಗಿ ಅಂಥ ಅರ್ಜಿಗಳನ್ನು ತಿರಸ್ಕಾರ ಮಾಡಿದೆವು. ಇರ್ಬೋದು ಅಂತ 30